ನಮಸ್ಕಾರ ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾವು ಸೀರೆಗೆ ಕೊಚ್ಚು ಯಾವ ರೀತಿ ಹಾಕುವುದೆಂದು ಎರಡು ಅಥವಾ ಮೂರು ಬಣ್ಣಗಳನ್ನು ಉಪಯೋಗಿಸಿ ಹಾಕುವ ವಿಧಾನವನ್ನು ಹೇಳಿಕೊಡುತ್ತೇವೆ. ಬೇಕಾಗುವ ಸಾಮಗ್ರಿಗಳು ಬೀಡ್ಸ್, ಎರಡು ಅಥವಾ ಮೂರು ಥರದ ಬಣ್ಣದ ದಾರಗಳು, ಗ್ಲೂ ಮತ್ತು ಈ ಸ್ಯಾರಿಯನ್ನು ನೋಡಿಕೊಳ್ಳಿ. ಇದರಲ್ಲಿ ಎರಡು ಬಣ್ಣಗಳು ಮಿಕ್ಸ್ ಆಗಿವೆ. ಇದರಲ್ಲಿ ನಾವು ನೀಲಿ ಕಲರ್ ಹತ್ರ ತೆಗೆದುಕೊಳ್ಬೋದು, ಕೆಂಪು ಕಲರ್ ಮತ್ತು ಗೋಲ್ಡನ್, ಮೂರು ಕಲರ್ಗಳಿಂದ ಬಣ್ಣಗಳನ್ನು ಆಧರಿಸಿ ಕೊಚ್ಚುಗಳನ್ನು ಕಟ್ಟಬಹುದು. ಕ್ರಿಸ್ಟಲ್ ಬೀಡ್ಸ್ಗಳನ್ನು ಉಪಯೋಗಿಸಿ ಕೊಚ್ಚುಗಳನ್ನು ಕಟ್ಟುವ ವಿಧಾನವನ್ನು ನೋಡೋಣ. ಮೊದಲು ಆರು ಎಳೆಯ ದಾರವನ್ನು ತೆಗೆದುಕೊಂಡು ಎರಡು, ಒಂದು ಈ ರೀತಿಯಾಗಿ ಮಾಡಿಕೊಳ್ಳಿ. ನೀಲಿ ಕಲರ್ನಲ್ಲಿ ತೆಗೆದುಕೊಳ್ಳಬಹುದು, ಇಲ್ಲ ಕೆಂಪು ಕಲರ್ನಲ್ಲಿಯೂ ತೆಗೆದುಕೊಳ್ಳಬಹುದು. ಈ ರೀತಿ ತೆಗೆದುಕೊಂಡು ಬೀಡ್ಸ್ಗಳನ್ನು ಆರು ಎಳೆಯ ದಾರದ ಮೂಲಕ ಪೋಣಿಸಿ ಭದ್ರವಾಗಿ ನಿಲ್ಲುವ ಹಾಗೆ ಮಾಡಿಕೊಳ್ಳುವುದು. ಈ ಆರು ಎಳೆ ದಾರದಲ್ಲಿ ಯಾವುದೇ ಗುಂಜು ಬರದೇ ಹಾಗೆ ನೋಡಿಕೊಳ್ಳಲು ಗ್ಲೂಗಳನ್ನಾದರೂ ಉಪಯೋಗಿಸಬಹುದು ಅಥವಾ ನೀರನ್ನಾದರೂ ಉಪಯೋಗಿಸಬಹುದು. ಇದಕ್ಕೆ ಉಪಯೋಗಿಸುವ ಎರಡು ಸೂಜಿಗಳು, ಒಂದು ಚಿಕ್ಕ ಸೂಜಿ, ಇನ್ನೊಂದು ಬೇಬಿ ಕುಚ್ಚನ್ನು ಹಾಕುವ ಸೂಜಿ. ಇಲ್ಲಿ ನೋಡಿ, ಮೊದಲು ಒಂದು ಬಟ್ಟಿನ ಅಂತರದಲ್ಲಿ ಆರು ಎಳೆ ದಾರವನ್ನು ತೆಗೆದುಕೊಳ್ಳುವುದು, ಅದಕ್ಕೆ ಗಂಟನ್ನು ಹಾಕಿ ಸರಿದಾಡದ ಹಾಗೆ ಇಟ್ಟುಕೊಳ್ಳುವುದು. ಈ ಸೀರೆಯಲ್ಲಿ ಇರುವ ಹಾಗೆ ಎರಡು ಅಥವಾ ಮೂರು ಕಲರನ್ನು ಯಾವುದೇ ಕಲರನ್ನು ನಾವು ಉಪಯೋಗಿಸಿಕೊಳ್ಳಬಹುದು. ಹೀಗೆ ಇರುವ ಕೆಂಪು ಕಲರ್, ಬಿಳಿ, ಹಸಿರು, ನೀಲಿ ಯಾವುದೇ ಸೀರೆಯಲ್ಲಿ ಆಗಿರುವ ನಾವು ಉಪಯೋಗಿಸುವ ಕಲರ್. ನಾವೀಗ ನೀಲಿ ಕಲರ್ಸನ್ನು ತೆಗೆದುಕೊಳ್ಳುತ್ತಿದ್ದೇವೆ. ಇದು ಕೆಂಪು ಕಲರ್ ದಾರದಿಂದ ಆದರೂ ನಾವು ಈ ರೀತಿ ದಾರದಿಂದ ಉಪಯೋಗಿಸಿ ಮಾಡಬಹುದು. ಇದು ಆರು ಎಳೆ ದಾರದಿಂದ ಮೊದಲು ಮಾಡಿಕೊಂಡು ಎರಡನೇ ರೀತಿಯಲ್ಲಿ ಇನ್ನೊಂದು ಬೀಡ್ಸ್ಗಳನ್ನು ಭದ್ರವಾಗಿ ನಿಲ್ಲಲು ನೋಟ್ಬುಕ್ಕಿನ ಸಹಾಯದಿಂದ ಸಣ್ಣ ಸೂಜಿಯ ಮೂಲಕ ನಿಲ್ಲಿಸುವ ವಿಧಾನ. ಅದರ ದಾರದ ಎಳೆಗಳು ಬಿಟ್ಟು ಹೋಗದಂತೆ ಗ್ಲೂಗಳನ್ನು ಹಚ್ಚುತ್ತಿರುವುದು. ನೋಡಿ, ಒಂದು ಬೆಟ್ಟನ್ನು ಅಂತರವನ್ನು ಬಿಟ್ಟು ಬೀಡ್ಸ್ಗಳು ಕೂಡುವ ಹಾಗೆ ಇನ್ನೊಂದು ಆರು ಎಳೆ ದಾರವನ್ನು ಕಟ್ಟಿಕೊಳ್ಳುತ್ತಿರುವುದು. ನಂತರ ದಾರವು ಸರಿದಾಡದ ಹಾಗೆ ಅದಕ್ಕೆ ಗಂಟನ್ನು ಹಾಕುವುದು. ಈ ರೀತಿ ಎರಡು ದಾರಗಳನ್ನು ಸರಿಯಾದ ರೀತಿಯಲ್ಲಿ ತೆಗೆದುಕೊಂಡು ಅದರ ಮಧ್ಯದಲ್ಲಿ ಬೀಡ್ಗಳನ್ನು ಹಾಕುವುದು. ಎಂಟು ಮಣಿಗಳನ್ನು ಮೊದಲನೇ ಒಂದೇ ರೀತಿಯಲ್ಲಿ
ಹೊಂದಿಸಿಕೊಂಡು ಮೊದಲು ಬೀಡ್ ಹಾಕುವುದು. ಸರಳವಾದ ದಾರದ ವಿಧಾನದಿಂದ ಆರು ಎಳೆ ದಾರದಲ್ಲಿ ಹೋಗುವ ಹಾಗೆ ಬೀಡನ್ನು ಸರಿಯಾಗಿ ಕುಳಿತುಕೊಳ್ಳುವಂತೆ ನೋಡುವುದು. ನಂತರ ಅದೇ ವಿಧಾನದಿಂದ ಇನ್ನೊಂದು ಎಳೆ ದಾರದಲ್ಲಿ ತೆಗೆದುಕೊಂಡು ಬೀಡುಗಳನ್ನು ಅದೇ ದಾರದ ಒಳಗಡೆ ಸೇರಿಸುವುದು. ಇದರಿಂದ ಬೀಡ್ ಎರಡೂ ದಾರದಲ್ಲಿ ಭದ್ರವಾಗಿ ಕುಳಿತುಕೊಳ್ಳುತ್ತದೆ. ಇದು ಬೇಬಿ ಕುಚ್ಚಿನ ತಲೆಯ ರೂಪವನ್ನು ಪಡೆದುಕೊಳ್ಳುತ್ತದೆ. ನಂತರ ಎರಡು ಆರು ಎಳೆ ದಾರದಲ್ಲಿ ಒಂದು ಕಡೆ ನಾಲ್ಕು, ಇನ್ನೊಂದು ಕಡೆ ನಾಲ್ಕು ಸಣ್ಣ ಸಣ್ಣ ಗೋಲ್ಡನ್ ಮಣಿಗಳನ್ನು ತೆಗೆದುಕೊಂಡು ಪೋಣಿಸುವುದು. ಮೊದಲು ನಾಲ್ಕು ನಾಲ್ಕು ಮಣಿಗಳನ್ನು ಪೋಣಿಸಬಹುದು. ನಂತರ ಮೊದಲೇ ನಾಲ್ಕು ಎಂಟು ಮಣಿಗಳನ್ನು ಪೋಣಿಸಿ ಎರಡು ಕಡೆ ನಾಲ್ಕು ನಾಲ್ಕು ಮಣಿಗಳನ್ನು ಈ ಬೀಡ್ ಯಾವ ರೀತಿ ಹಾಕಿದೆಯೋ ಅದೇ ರೀತಿ ತೆಗೆದುಕೊಳ್ಳಬಹುದು. ಆರು ಎಳೆ ದಾರದಲ್ಲಿ ಮೊದಲು ನಾಲ್ಕು ಗುಂಡುಗಳನ್ನು ಗೋಲ್ಡನ್ ಕಲರ್ ಗುಂಡುಗಳನ್ನು ಸೇರಿಸುತ್ತಿರುವುದು. ನಂತರ ಇನ್ನೊಂದು ಆರು ಎಳೆ ದಾರದಲ್ಲಿ ಉಳಿದ ನಾಲ್ಕು ಗೋಲ್ಡನ್ ಕಲರ್ ಗುಂಡುಗಳನ್ನು ಸೇರಿಸುವುದು. ನೋಡಿ, ಬೀಡ್ಸ್ನ ಅಕ್ಕಪಕ್ಕದಲ್ಲಿ ಎಷ್ಟು ಕರೆಕ್ಟಾಗಿ ನಾಲ್ಕು ನಾಲ್ಕು ಗುಂಡುಗಳು ಸರಿಯಾದ ರೀತಿಯಲ್ಲಿ ಕುಳಿತುಕೊಂಡಿವೆ. ಅದಕ್ಕೆ ಒಂದು ಗಂಟನ್ನು ಹಾಕಿಕೊಂಡು ಸರಿಯಾದಂತೆ ನೋಡಿಕೊಳ್ಳುವುದು. ನಂತರ ಕುಚ್ಚು ಹಾಕುವ ಸೂಜಿಯನ್ನು ತೆಗೆದುಕೊಂಡು ಮೊದಲು ಐವತ್ತು ಇಳಿ ದಾರ ತೆಗೆದುಕೊಳ್ಳುವುದು. ಅದರಲ್ಲಿ ಕೆಂಪು, ಹಸಿರು ಹೀಗೆ ಸೀರೆಯು ಇರುವ ಕಲರಿನ ಮೇಲೆ ನಾವು ಅದನ್ನು ಆಯ್ಕೆಯು ನಮಗೆ ಬಿಟ್ಟಿರೋದಾಗಿರುತ್ತದೆ. ನಾವು ತೆಗೆದುಕೊಂಡ ಎರಡು ಕಲರಿನ ದಾರಗಳನ್ನು ಸಹ ನಾವಿಲ್ಲಿ ಉಪಯೋಗಿಸಬಹುದು. ಈ ಸೀರೆಯಲ್ಲಿ ಇರುವ ಕೆಂಪು ಮತ್ತು ಹಸಿ ನೀಲಿ ಕಲರ್ ದಾರಗಳನ್ನು ಮತ್ತು ಬಿಳಿಯ ಥ್ರೆಡ್ಗಳನ್ನು ನಾವಿಲ್ಲಿ ಉಪಯೋಗಿಸಿ ಗೋಲ್ಡನ್ ಕಲರ್ ದಾರವನ್ನು ಕುಚ್ಚುಗಳು ಸಹಾಯದಿಂದ ಉಪಯೋಗಿಸುತ್ತಿದ್ದೇವೆ. ಇಲ್ಲಿ ಬೇರೆ ಬೇರೆ ಕಲರ್ಸ್ ಯಾವುದೇ ಕಲರ್ ಆಗಿದ್ದರೂ ನಾವು ಇದನ್ನು ಎರಡು ಅಥವಾ ಮೂರು ಕಲರ್ಸ್ಗಳ ದಾರಗಳನ್ನು ಇಲ್ಲಿ ನೋಡಿ ಇದೊಂದು ಬೇರೆ ಕಲರ್ ಬಿಳಿ ಕಲರನ್ನು ಹಾಕಿದ್ದಾರೆ. ಇದರಿಂದ ಅದು ಇನ್ನೂ ಚೆನ್ನಾಗಿ ಕಾಣುವ ಸಾಧ್ಯತೆ ಇದೆ. ಇದರಲ್ಲಿ ಇದು ಕೆಂಪು ಕಲರ್ ಇರೋದ್ರಿಂದ ಈ ಸದ್ಯ ನೀಲಿ ಕಲರ ದಾರವನ್ನು ಬೇಬಿ ಕುಚ್ಚನ್ನು ಹಾಕುತ್ತಾರೆ. ಅದು ಐವತ್ತು ಇಡೀ ದಾರದಿಂದ ಮಾಡಲ್ಪಟ್ಟಿರುತ್ತದೆ. ಈ ರೀತಿ ಒಂದು ದಾರದ ಒಂದು ನೋಟ್ಬುಕ್ಕಿನ ಸಹಾಯದಿಂದ ಐವತ್ತೇಳು ದಾರವನ್ನು ತೆಗೆದುಕೊಂಡು ಬೇಬಿ ಕುಚ್ಚನ್ನು ತಯಾರಿಸುತ್ತಿರುವುದು. ಕೆಂಪು, ನೀಲಿ, ಹಸಿರು, ಹಳದಿ, ಬಿಳಿ ಯಾವುದೇ ರೀತಿಯಾದ ಕಲರ್ಗಳನ್ನು ನಾವು ಇಲ್ಲಿ ಒಂದಾದ ನಂತರ ಒಂದು ಕಲರ್ಗಳನ್ನು ಜೋಡಿಸುತ್ತಿದ್ದೇವೆ. ಇದು ಎರಡು ಎರಡು ಕೆಂಪು ಒಂದು ನೀಲಿ ಅಥವಾ ಎರಡು ನೀಲಿ ಒಂದು ಕೆಂಪು ಒಂದು ಬಿಳಿ ಹೀಗೇನು ನಾವು ಜೋಡಿಸಿಕೊಳ್ಳಬಹುದು. ಇದರ ದಾರದ ಎಳೆಗಳು ಬಿಟ್ಟು ಹೋಗದಂತೆ ಗ್ಲೂಗಳನ್ನು ಉಪಯೋಗಿಸುವುದು. ಗ್ಲೂವನ್ನು ಉಪಯೋಗಿಸುವುದರಿಂದ ದಾರದ ಎಳೆಗಳು ಅಚ್ಚುಕಟ್ಟಾಗಿ ಕುಳಿತುಕೊಂಡು ಕುಚ್ಚು ಹಾಕುವ ಸೂಜಿಯಲ್ಲಿ ಸುಲಭವಾಗಿ ಹೋಗುತ್ತವೆ ಮತ್ತು ಭದ್ರವಾಗಿ ಕುಳಿತುಕೊಳ್ಳಲು ಸಹಾಯವಾಗುತ್ತದೆ. ಈ ರೀತಿಯಾಗಿ ಎರಡೂ ಕಡೆ ಹಚ್ಚಿಕೊಳ್ಳುವುದರಿಂದ ಎಳೆಗಳು ಬಿಟ್ಟು ಹೋಗುವುದಿಲ್ಲ. ಆ ಬೀಡ್ಸ್ ಮತ್ತು ನಾಲ್ಕು ಆರು ಎಳೆ ದಾರದ ಮಧ್ಯದಲ್ಲಿ ನಾವು ಬೇಬಿ ಕುಚ್ಚನ್ನು
ಹಾಕಿಕೊಳ್ಳುತ್ತಿರುವ ವಿಧಾನ. ಯಾವ ಕಲರನ್ನು ಹಾಕಿಕೊಳ್ಳುತ್ತೇವೆ ಒಂದೇ ರೀತಿ ಕಲರ್ ಹಾಕಿಕೊಳ್ಳೋದಕ್ಕಿಂತ ಬೇರೆ ಬೇರೆ ಕಲರನ್ನು ಹಾಕಿಕೊಳ್ಳುವುದರಿಂದ ಹೆಚ್ಚಿಗೆ ಸೃಜನಾತ್ಮಕತೆಯಲ್ಲಿ ತೋರುತ್ತದೆ. ನೋಡಿ ಸ್ನೇಹಿತರೆ, ಈಗ ಬೇಬಿ ಕುಚ್ ಒಂದಾದ ನಂತರ ಒಂದು ಗ್ಲೂಗಳನ್ನು ಉಪಯೋಗಿಸಿ ಮಾಡುತ್ತಿರುವುದು. ಬೇಬಿ ಕುಚ್ಚನ್ನು ಹೊರಗಡೆ ತಯಾರಿಸಿಯೂ ಹಾಕಬಹುದು, ಆದರೆ ಅದರಲ್ಲಿ ಭದ್ರವಾಗಿ ಕುಳಿತುಕೊಳ್ಳುವ ಕಾರಣದಿಂದಾಗಿ ಅದನ್ನು ಅಲ್ಲಿಯೇ ಈ ರೀತಿಯಾಗಿ ಮಾಡುವುದರಿಂದ ಸುಂದರವಾಗಿ ಮತ್ತು ಅಚ್ಚುಕಟ್ಟಾಗಿ ಕಾಣುವ ಸಾಧ್ಯತೆ ಇದೆ. ನೋಡಿ, ಈಗ ಇದನ್ನು ಗೋಲ್ಡನ್ ಥ್ರೆಡ್ನಿಂದ ಸುತ್ತಿ ಬೇಬಿ ಕುಚ್ಚನ್ನು ಮಾಡುವುದು. ಹೀಗೆ ಭದ್ರವಾಗಿ ಸುತ್ತುವುದರಿಂದ ಎಲ್ಲ ಎಳೆಗಳು ಒಂದೇ ಅಂಗಳದಲ್ಲಿ ಭದ್ರವಾಗಿ ಇರುವಂತೆ ಕಾಣಿಸುತ್ತದೆ. ಇದರಲ್ಲಿ ಎಲ್ಲ ಕಲರ್ಸ್ಗಳು ಇರುವುದರಿಂದ ಸೀರೆಗೆ ಹೆಚ್ಚಿಗೆ ಮೆರಗನ್ನು ಇದು ನೀಡುತ್ತದೆ. ಇದು ಗೋಲ್ಡನ್ ಕಲರ್ ಥ್ರೆಡ್ಸ್ಗಳನ್ನೇ ತೆಗೆದುಕೊಳ್ಳುವುದರಿಂದ ಬಾರ್ಡರ್ ಗೋಲ್ಡನ್ ಕಲರ್ ಆಗಿರುವುದರಿಂದ ಇಲ್ಲಿ ಎಲ್ಲದಕ್ಕೂ ಇದು ಮ್ಯಾಚ್ ಆಗುತ್ತದೆ. ಈ ಕುಚ್ಚು ಈ ರೀತಿ ರೆಡಿ ಮಾಡಿರೋದ್ರಿಂದ ಅದೇ ರೀತಿಯಾಗಿ ಒಂದೇ ಸಮನಾದ ರೀತಿಯಲ್ಲಿ ಇದನ್ನು ಕಟ್ ಮಾಡಿಕೊಳ್ಳಬಹುದು. ದಾರೆ ಕತ್ತರಿಯ ಸಹಾಯದಿಂದ ಇದನ್ನು ಸರಿಯಾದ ರೀತಿಯಲ್ಲಿ ಒಂದೇ ಸಮ ಬರುವ ಹಾಗೆ ಕಟ್ ಮಾಡಿಕೊಳ್ಳುವುದು. ಈಗ ನೋಡಿ ಸ್ನೇಹಿತರೆ, ಕ್ರಿಸ್ಟಲ್ ಬ್ರೀಡ್ ವಿತ್ ಬೇಬಿ ಕುಚ್ಚು ಡಬಲ್ ಕಲರ್ ಎಷ್ಟು ಚೆನ್ನಾಗಿ ಈ ಸೀರೆಗೆ ಮ್ಯಾಚ್ ಆಗಿದೆ ಅಂತ. ನೀವು ಮನೆಯಲ್ಲಿ ಸುಲಭವಾಗಿ ಇವುಗಳನ್ನು ಉಪಯೋಗಿಸಿ ನಿಮ್ಮ ಸೀರೆಗೆ ಹಾಕಿಕೊಳ್ಳಬಹುದು. ನಮ್ಮ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.